ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಇವಿಡೆ ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ಇದನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಬಂದಿದ್ದೆ, ಆಗ ವಿದ್ಯಾರ್ಥಿಯೊಂದಿಗೆ ಮಾತನಾಡಿದಂತಹ ವಿಡಿಯೋ ಏನಿದೆ ಅದು ನನ್ನ ಮತ್ತೊಂದು ಯೂಟ್ಯೂಬ್ ಚಾನಲ್ ಮನೋಜ್ ನಾಯಕ್ ವ್ಲಾಗ್ಸ್ ಅಂತ ಅದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ಒಂದು ವಿಡಿಯೋದ ಲಿಂಕನ್ನು ಟಾಪ್ ಕಮೆಂಟ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ದ ಮನೋಜ್ ನಾಯಕ್ ಅಂತ ಇದೆ, ಅದನ್ನು ಕೂಡ ತಪ್ಪದೆ ಫಾಲೋ ಮಾಡಿ. ಸರಿ, ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲೇದಾಗಿ ಇಂದಿರಾ ಗಾಂಧಿ ಸಿಂಗಲ್ ಗರ್ಲ್ ಚೈಲ್ಡ್ ಅಂತ ಒಂದು ಸ್ಕಾಲರ್ಶಿಪ್ ಇದೆ, ಆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ನವೆಂಬರ್ 30, 2021 ಅಂತ ಈ ಸದ್ಯದ ಮಟ್ಟಿಗೆ ತಿಳಿಸಿದ್ದಾರೆ. ನಂತರ ವೆಬ್ಸೈಟ್ ಯಾವುದು ಅಂತಂದರೆ scholarships.gov.in ಅಂತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸರಿನಾ? ನಂತರ ಈ ಒಂದು ಸ್ಕಾಲರ್ಶಿಪ್ಗೆ ಯಾರು ಅಪ್ಲಿಕೇಶನ್ನ ಹಾಕಬಹುದು ಅಂತಂದರೆ, ಪಿ ಜಿ ಕೋರ್ಸಸ್ಸನ್ನು ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕಬಹುದು. ಅದಕ್ಕೂ ಕೂಡ ಒಂದು ಕಂಡೀಷನ್ ಇದೆ, ಏನು ಅಂತಂದರೆ ಮನೆಯಲ್ಲಿ ಒಂದೇ ಮಗುವಿದ್ದು ಆ ಮಗು ಹೆಣ್ಣು ಮಗು ಆಗಿದ್ದರೆ ಅವರನ್ನು ಸಿಂಗಲ್ ಗರ್ಲ್ ಚೈಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಸಿಂಗಲ್ ಗರ್ಲ್ ಚೈಲ್ಡ್ ಇದ್ದು ಅವರು ಪಿ ಜಿ ಕೋರ್ಸನ್ನು ಮಾಡ್ತಾ ಇದ್ದದಾಗಿದ್ದರೆ ಅವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕಬಹುದು. ನಂತರ ಕರ್ನಾಟಕ ರಾಜ್ಯದಲ್ಲಿ 1ರಿಂದ 8ನೇ ತರಗತಿಯವರೆಗೆ ಯಾವ ವಿದ್ಯಾರ್ಥಿಗಳು ಕಲಿತಾದರೆ ಅವರ ಆಫ್ಲೈನ್ ಕ್ಲಾಸಸ್ ಯಾವಾಗಿಂದ ಪ್ರಾರಂಭಿಸಲಾಗುತ್ತೆ ಅಂತ ಒಂದು ವಾರದ ನಂತರ ಮಾಹಿತಿಯನ್ನು ನೀಡಲಾಗುತ್ತೆ ಅಂತ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ತಿಳಿಸಿದ್ದಾರೆ. ಅಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಶಾಲಾ ಕಾಲೇಜ್ ಪುನರಾರಂಭದ ಬಗ್ಗೆ ಹೊಸ ಮಾಹಿತಿ ಸಿಗಬಹುದು. ಅಂದರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಹೊಸ ಮಾಹಿತಿ ಸಿಗಬಹುದು. ಸಿಕ್ಕ ನಂತರ ಆದಷ್ಟು ಬೇಗ ನಿಮಗೆ ತಿಳಿಸ್ತೇವೆ. ಈ ಚಾನಲ್ನ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮುಂದಿನ ವಿಷಯ ಏನು ಅಂತಂದರೆ SSLC exam 2022 ಇದರ ಸಿಲೆಬಸ್ ಬಗ್ಗೆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ರು. SSLC exam 2022 ಇದರ ಸಿಲೆಬಸ್ಸನ್ನು ಇದುವರೆಗೆ ಕಡಿತಗೊಳಿಸಿಲ್ಲ, ರೆಡ್ಯೂಸ್ ಮಾಡಿಲ್ಲ. ಈಗ ಸದ್ಯದ ಮಟ್ಟಿಗೆ ಇರುವ ಮಾಹಿತಿ ಪ್ರಕಾರ ಸಂಪೂರ್ಣವಾದ ಸಿಲೆಬಸ್ ಇರುತ್ತೆ. ನಂತರ ಮುಂದಿನ ವಿಷಯ ಏನು ಅಂತಂದರೆ, ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. KCET exam 2021 ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಆಗಬೇಕು ಅಂತಂದರೆ ವ್ಯಾಕ್ಸಿನೇಷನ್ನ ಮೊದಲನೇ ಡೋಸ್ ಪಡೆದುಕೊಳ್ಳಬೇಕಾಗಿದ್ದು ಕಂಪಲ್ಸರಿ ಅಂತ ಕೇಳ್ತಿದ್ರು. ಈ ರೀತಿ ಯಾವುದೇ ಒಂದು ನೋಟಿಫಿಕೇಶನನ್ನು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಅಂದರೆ KCET ಎಕ್ಸಾಮನ್ನು ನಡೆಸುವಂತಹ ಪ್ರಾಧಿಕಾರದವರು ತಿಳಿಸಿಲ್ಲ. ಅಂದರೆ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಅಂತ ಇದುವರೆಗೆ ತಿಳಿಸಿಲ್ಲ, ಮತ್ತು ಎಕ್ಸಾಮ್ ಕೂಡ ತುಂಬ ಹತ್ತಿರ ಇದೆ, ಆ ರೀತಿ ನೋಟಿಫಿಕೇಶನ್ ಬರುವ ಸಾಧ್ಯತೆ ಕೂಡ ತುಂಬ ಕಡಿಮೆ ಇದೆ. ಸೊ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಇರೋದಿಲ್ಲ. ಆದರೆ ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಎಕ್ಸಾಮಿನರ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳಿಗೆ ವ್ಯಾಕ್ಸಿನೇಷನ್ ಆಗಿರುತ್ತೆ, ಆದರೆ ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಅಂತ ತಿಳಿಸಿಲ್ಲ. ನಂತರ ಪರೀಕ್ಷೆಗೋಸ್ಕರ ಆಲ್ ದ ಬೆಸ್ಟ್. ನೀವು ಕೂಡ ಬೇರೆಯವರಿಗೆ ಶುಭ ಹಾರೈಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆ ಪ್ರಾರಂಭದಲ್ಲಿ ಹೇಳಿದ್ದೆ, ಒಂದು ವಿಡಿಯೋದ ಲಿಂಕನ್ನು ಟಾಪ್ ಕಮೆಂಟ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೆ ಅಂತ ಚೆಕ್ ಮಾಡಿ. ಹಾಗೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ.